ಕಾಂಗ್ರೆಸ್ ಪ್ರಣಾಳಿಕೆ ಇದೊಂದು ಮೋಸದ ಒಂದು ಘೋಷಣೆ ಮಾಡೋಕ್ಕಾಗಲಿರೋದು ರಾಜ್ಯವನ್ನು ದಿವಾಳಿ ಮಾಡುವಂಥದ್ದು. 600,000 ಹೆಚ್ಚು ಹಣ ಬೇಕಾಗ 600,000 ಕೋಟಿಗಿಂತ ಹೆಚ್ಚು ಹಣ ಬೇಕಾಗ್ತದೆ. ಜನರನ್ನು ಮರಳು ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಮರಳು ಮಾಡುವ ಪ್ರಣಾಳಿಕೆಯನ್ನು ಜನ ಧಿಕ್ಕರಿಸ್ತಾರೆ, ಯಾರು ಕೂಡ ಗಂಭೀರ ತಗೊಳ್ಳಿಲ್ಲ. ಇನ್ನು ಎರಡನೇದಾಗಿ ನಾವು ಮಾಡಿರೋ ಕೆಲಸಗಳನ್ನೇ ಅವರು ಮಾಡ್ತೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ಮನೆ ಮನೆಗೆ ನೀರು ಕೊಡುವಂಥದ್ದು ಈಗಾಗಲೇ ನಾವು 400,000 ಮನೆಗಳಿಗೆ 3 ವರ್ಷದಲ್ಲಿ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ಮುಂದುವರೆದು ಇನ್ನು 1 ವರ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆಗೆ ನೀರು ಸಿಗ್ತಾ ಇದೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಆಗಲೇ ಪ್ರಾರಂಭ ಮಾಡಿದ್ದೇವೆ, ಮತ್ತೆ 4 ಲಕ್ಷ ಕೊಟ್ಟಾಗಿದೆ, ಅದು ಮಾಡ್ತೀವಿ ಅಂತಾರೆ. ಇನ್ನು ಅಭಿವೃದ್ಧಿಯಲ್ಲಿ ಈಗ ಬಸ್ ಪಾಸ್, ಹೆಣ್ಮಕ್ಳು ಫ್ರೀ ಪಾಸ್ ನಾವು ಬಜೆಟಲ್ಲಿ ಮಾಡಿ ಅದಕ್ಕೆ ಹಣವನ್ನು ಕೂಡ ಒದಗಿಸಿದ್ದೇವೆ. ಇನ್ನು ಸಾಮಾಜಿಕ ವಿಚಾರದಲ್ಲಿ 75% ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತಾರೆ. ನಾವು ಬರೀ 2% 4% ಹೆಚ್ಚು ಮಾಡಿದಾಗ ಅದು ಸಂವಿಧಾನ ವಿರುದ್ಧ ಮಾಡೋಕ್ಕಾಗಲ್ಲ ಅಂತಿದ್ರು. ಈಗ ಹೆಂಗೆ ಹೆಚ್ಚು ಮಾಡ್ತಾರೆ? ಅವ್ರ ಕೈಲಿ ಅಧಿಕಾರ ಇದೆಯಾ? ಸಂವಿಧಾನ ತಿದ್ದುಪಡಿ ಆಗಬೇಕು, ಇವರಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದೆ. ಸೊ ಅದು ಒಂದು ಸುಳ್ಳು ಹೇಳಿ, ಒಂದು ದೊಡ್ಡ ಸುಳ್ಳು. ಇನ್ನು ಮೂರನೇದು ಈ ಸಾಮಾಜಿಕವಾಗಿರುವಂಥ ನಿಗಮಗಳು, ನಾವೆಲ್ಲ ನಿಗಮಗಳು ಹಿಂದುಳಿದ ನಿಗಮ ಸ್ಥಾಪನೆ ಮಾಡ್ತೀವಿ, ಹುಡುಗರಿಗೆ ಅವ್ರಿಗೆ ಇವ್ರಿಗೆಲ್ಲ ಅವೆಲ್ಲ ನಾವು ಸ್ಥಾಪನೆ ಮಾಡಿ ಆದೇಶ ಮಾಡಲಾಗಿದೆ. ಸರ್ಕಾರಿ ನೌಕರಿ 2 ಲಕ್ಷ ತುಂಬ್ತೀವಿ ಅಂತಾರೆ, 2 ಲಕ್ಷ ತುಂಬ್ತೀವಿ ಅಂತಾರೆ. ಈಗಾಗಲೇ ನಾನು 1 ಲಕ್ಷ ಸರ್ಕಾರಿ ನೌಕರರಿಗೆ ಈಗಾಗಲೇ ಆದೇಶ ಮಾಡಾಗಿದೆ, ಪ್ರಕ್ರಿಯೆ ಸುದ್ಧ ಸ್ಟಾರ್ಟ್ ಆಗಿದೆ. ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಏನು ಆದೇಶ ಮಾಡಿದ್ದೀವಿ, ಅವುಗಳನ್ನು ಕಾಪಿ ಮಾಡಿದ್ದಾರೆ, ಕಟ್ ಆ್ಯಂಡ್ ಪೇಸ್ಟ್ ಕಾಪಿ ಮಾಡಿದ್ದಾರೆ. ಇನ್ನು ಬಜರಂಗ ದಳದ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾವುದೇ ಇದನ್ನು ಬ್ಯಾನ್ ಮಾಡೋಕ್ಕೆ, ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿದೆ. PFI ಬ್ಯಾನ್ ಮಾಡಬೇಕಾದ್ರೆ 3-4 ವರ್ಷ ಎಲ್ಲ ಕೇಸ್ಗಳು ಅದರ ಆಧಾರದ ಮೇಲೆ ಅದಕ್ಕೊಂದು ಕಾನೂನು ಇದೆ, ಕಾನೂನಲ್ಲಿ ಮಾಡಬೇಕು. ಆ ಥರದ ಕಾನೂನಲ್ಲಿ ಬಜರಂಗ ದಳವನ್ನು ಯಾವ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕಾಗಲ್ಲ, ಎಲ್ಲ ರಾಜ್ಯಗಳಲ್ಲಿದೆ. ಇವ್ರಿಗೆ ಅಧಿಕಾರ ಇಲ್ಲದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಓಲೈಕೆಯ ರಾಜಕಾರಣವನ್ನು ಮಾಡೋದು ಭಾಳ ಸ್ಪಷ್ಟವಾಗಿದೆ. ಮತ್ತು ಎರಡನೇದಾಗಿ ಅವ್ರ ಉದ್ದೇಶ ಏನು? ಸಮಾಜದಲ್ಲಿ ಗಲಭೆಯನ್ನು, ಕ್ಷೋಭೆಯನ್ನು ಉಂಟು ಮಾಡುವಂಥ ಉದ್ದೇಶ. ಸೋಲ್ತೇವೆ ಅಂತ ಗೊತ್ತಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ, ಅವ್ರ ಪ್ರಣಾಳಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಅವ್ರ ಭಾಷೆ ನೋಡಿದ್ರೆ ಈಗಾಗಲೇ ಅವ್ರ ಸೋಲನ್ನು ಒಪ್ಕೊಂಡಂಗೆ ಕಾಣ್ತಾರೆ. ಕಾಂಗ್ರೆಸ್ ಪ್ರಣಾಳಿಕೆ ಇದೊಂದು ಮೋಸದ ಒಂದು ಘೋಷಣೆ ಮಾಡೋಕ್ಕಾಗಲಿರೋದು ರಾಜ್ಯವನ್ನು ದಿವಾಳಿ ಮಾಡುವಂಥದ್ದು. 600,000 ಹೆಚ್ಚು ಹಣ ಬೇಕಾಗ 600,000 ಕೋಟಿಗಿಂತ ಹೆಚ್ಚು ಹಣ ಬೇಕಾಗ್ತದೆ. ಜನರನ್ನು ಮರಳು ಮಾಡುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಮರಳು ಮಾಡುವ ಪ್ರಣಾಳಿಕೆಯನ್ನು ಜನ ಧಿಕ್ಕರಿಸ್ತಾರೆ, ಯಾರು ಕೂಡ ಗಂಭೀರ ತಗೊಳ್ಳಿಲ್ಲ. ಇನ್ನು ಎರಡನೇದಾಗಿ ನಾವು ಮಾಡಿರೋ ಕೆಲಸಗಳನ್ನೇ ಅವರು ಮಾಡ್ತೀವಿ ಅಂತ ಹೇಳ್ತಾರೆ. ಉದಾಹರಣೆಗೆ ಮನೆ ಮನೆಗೆ ನೀರು ಕೊಡುವಂಥದ್ದು ಈಗಾಗಲೇ ನಾವು 400,000 ಮನೆಗಳಿಗೆ 3 ವರ್ಷದಲ್ಲಿ ಕೊಟ್ಟಿದ್ದೀವಿ. ಆ ಕಾರ್ಯಕ್ರಮ ಮುಂದುವರೆದು ಇನ್ನು 1 ವರ್ಷದಲ್ಲಿ ಸಂಪೂರ್ಣವಾಗಿ ಎಲ್ಲ ಮನೆಗೆ ನೀರು ಸಿಗ್ತಾ ಇದೆ. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಆಗಲೇ ಪ್ರಾರಂಭ ಮಾಡಿದ್ದೇವೆ, ಮತ್ತೆ 4 ಲಕ್ಷ ಕೊಟ್ಟಾಗಿದೆ, ಅದು ಮಾಡ್ತೀವಿ ಅಂತಾರೆ. ಇನ್ನು ಅಭಿವೃದ್ಧಿಯಲ್ಲಿ ಈಗ ಬಸ್ ಪಾಸ್, ಹೆಣ್ಮಕ್ಳು ಫ್ರೀ ಪಾಸ್ ನಾವು ಬಜೆಟಲ್ಲಿ ಮಾಡಿ ಅದಕ್ಕೆ ಹಣವನ್ನು ಕೂಡ ಒದಗಿಸಿದ್ದೇವೆ. ಇನ್ನು ಸಾಮಾಜಿಕ ವಿಚಾರದಲ್ಲಿ 75% ಮೀಸಲಾತಿ ಹೆಚ್ಚು ಮಾಡ್ತೀವಿ ಅಂತಾರೆ. ನಾವು ಬರೀ 2% 4% ಹೆಚ್ಚು ಮಾಡಿದಾಗ ಅದು ಸಂವಿಧಾನ ವಿರುದ್ಧ ಮಾಡೋಕ್ಕಾಗಲ್ಲ ಅಂತಿದ್ರು. ಈಗ ಹೆಂಗೆ ಹೆಚ್ಚು ಮಾಡ್ತಾರೆ? ಅವ್ರ ಕೈಲಿ ಅಧಿಕಾರ ಇದೆಯಾ? ಸಂವಿಧಾನ ತಿದ್ದುಪಡಿ ಆಗಬೇಕು, ಇವರಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಇದೆ. ಸೊ ಅದು ಒಂದು ಸುಳ್ಳು ಹೇಳಿ, ಒಂದು ದೊಡ್ಡ ಸುಳ್ಳು. ಇನ್ನು ಮೂರನೇದು ಈ ಸಾಮಾಜಿಕವಾಗಿರುವಂಥ ನಿಗಮಗಳು, ನಾವೆಲ್ಲ ನಿಗಮಗಳು ಹಿಂದುಳಿದ ನಿಗಮ ಸ್ಥಾಪನೆ ಮಾಡ್ತೀವಿ, ಹುಡುಗರಿಗೆ ಅವ್ರಿಗೆ ಇವ್ರಿಗೆಲ್ಲ ಅವೆಲ್ಲ ನಾವು ಸ್ಥಾಪನೆ ಮಾಡಿ ಆದೇಶ ಮಾಡಲಾಗಿದೆ. ಸರ್ಕಾರಿ ನೌಕರಿ 2 ಲಕ್ಷ ತುಂಬ್ತೀವಿ ಅಂತಾರೆ, 2 ಲಕ್ಷ ತುಂಬ್ತೀವಿ ಅಂತಾರೆ. ಈಗಾಗಲೇ ನಾನು 1 ಲಕ್ಷ ಸರ್ಕಾರಿ ನೌಕರರಿಗೆ ಈಗಾಗಲೇ ಆದೇಶ ಮಾಡಾಗಿದೆ, ಪ್ರಕ್ರಿಯೆ ಸುದ್ಧ ಸ್ಟಾರ್ಟ್ ಆಗಿದೆ. ನಾವು ಏನು ಪ್ರಾರಂಭ ಮಾಡಿದ್ದೀವಿ, ಏನು ಆದೇಶ ಮಾಡಿದ್ದೀವಿ, ಅವುಗಳನ್ನು ಕಾಪಿ ಮಾಡಿದ್ದಾರೆ, ಕಟ್ ಆ್ಯಂಡ್ ಪೇಸ್ಟ್ ಕಾಪಿ ಮಾಡಿದ್ದಾರೆ. ಇನ್ನು ಬಜರಂಗ ದಳದ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ
ರಾಜ್ಯ ಸರ್ಕಾರಕ್ಕೆ ಯಾವುದೇ ಅಧಿಕಾರ ಇಲ್ಲ ಯಾವುದೇ ಇದನ್ನು ಬ್ಯಾನ್ ಮಾಡೋಕ್ಕೆ. ಯಾಕಂದರೆ ಎಲ್ಲ ರಾಜ್ಯಗಳಲ್ಲಿದೆ ಅದು. ಪಿ ಎಫ್ ಐ ಬ್ಯಾನ್ ಮಾಡಬೇಕಾದ್ರೆ 3-4 ವರ್ಷ ಎಲ್ಲ ಕೇಸ್ಗಳು ಅದರ ಆಧಾರದ ಮೇಲೆ ಅದಕ್ಕೊಂದು ಕಾನೂನು ಇದೆ. ಕಾನೂನಲ್ಲಿ ಮಾಡಬೇಕು. ಆ ಥರದ ಕಾನೂನಲ್ಲಿ ಬಜರಂಗ ದಳವನ್ನು ಯಾವ ಕಾರಣಕ್ಕೂ ಬ್ಯಾನ್ ಮಾಡೋಕ್ಕಾಗಲ್ಲ. ಎಲ್ಲ ರಾಜ್ಯಗಳಲ್ಲಿದೆ. ಇವ್ರಿಗೆ ಅಧಿಕಾರ ಇಲ್ಲದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಓಲೈಕೆಯ ರಾಜಕಾರಣವನ್ನು ಮಾಡೋದು ಭಾಳ ಸ್ಪಷ್ಟವಾಗಿದೆ. ಮತ್ತು ಎರಡನೇದಾಗಿ ಅವ್ರ ಉದ್ದೇಶ ಏನು? ಸಮಾಜದಲ್ಲಿ ಗಲಭೆಯನ್ನು, ಕ್ಷೋಭೆಯನ್ನು ಉಂಟು ಮಾಡುವಂಥ ಉದ್ದೇಶ. ಸೋಲ್ತೇವೆ ಅಂತ ಗೊತ್ತಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನ ಈಗಾಗಲೇ ತಿರಸ್ಕಾರ ಮಾಡಿದ್ದಾರೆ, ಅವ್ರ ಪ್ರಣಾಳಿಕೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಮತ್ತು ಅವ್ರ ಭಾಷೆ ನೋಡಿದ್ರೆ ಈಗಾಗಲೇ ಅವ್ರ ಸೋಲನ್ನು ಒಪ್ಕೊಂಡಂಗೆ ಕಾಣ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.